ನಾವು ಯಾವತ್ತಿಗೂ ಫಿಸಿಕಲಿ ಹಣವನ್ನ ಕೈಯಲ್ಲಿ ಮುಟ್ಟಿ ಅದನ್ನ ಚಲಾವಣೆ ಮಾಡ್ತಾ ಇದ್ವಲ್ವಾ ಆಗ ಒಂದು ವ್ಯಾಲ್ಯೂ ಗೊತ್ತಾಗ್ತಾ ಇತ್ತು ಈಗೇನಾಗ್ತಾ ಇದೆ ಎಲ್ಲ ಯಾವಾಗ ಎಲ್ಲೆಲ್ಲಿ ಕಟ್ ಮಾಡ್ಕೊಳ್ತಾರೋ ಅದ್ಯಾವುದೋ ಯೋಜನೆ ಅಂತ ಮಾತನಾಡಿದ್ರು 12 ರೂಪಾಯಿ ನಿಮ್ಮ ಬ್ಯಾಂಕಿನಿಂದನೆ ಕಟ್ ಆಗಿಬಿಟ್ಟಿದೆ ನಿಮ್ಮ ಅಕೌಂಟ್ ಇಂದ ಇದು ನೀವು ಅಕಾಲಿಕ ಮರಣಕ್ಕೆ ತುತ್ತಾದರೆ ನಿಮ್ಮ ಕುಟುಂಬಗಳಿಗೆ 1 ಲಕ್ಷ ಕೊಡ್ತೀವಿ 2 ಲಕ್ಷ ಕೊಡ್ತೀವಿ ಅಂತಲ್ಲ ಇದ್ದಕ್ಕಿದ್ದಂತೆ ಹಣ ಕಟ್ ಮಾಡ್ಕೊಂಡು ಬಿಡ್ತಾರೆ ಕೋಟ್ಯಾಂತರ ಅಕೌಂಟ್ ಗಳಿವೆ 65 ಕೋಟಿ ಗೋಮಿಗಳಾದಂತ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ ಒಂದೊಂದು ಅಕೌಂಟ್ ಇಂದ 12 12 ರೂಪಾಯಿ ಅಲ್ವಾ ಸತ್ತವರಿಗೆ ಪರಿಹಾರ ಕೊಡಬೇಕಲ್ಲ ಸ್ವಾಮಿಗೆ ನೀವು ಒಂದು ಪರಿಹಾರ ಈ ದೇಶದಲ್ಲಿ ಕೋವಿಡ್ ನಿಂದ ಮೃತಪಟ್ಟಂತವರಿಗೆ ಒಂದು ಪರಿಹಾರ ಇಲ್ಲ ವ್ಯಾಕ್ಸಿನ್ ಸಂಗ್ರಹ ಮಾಡಿಕೊಳ್ಳದ ನೆಗ್ಲಿಜೆನ್ಸಿ ನಿಮ್ಮದು ಅಪರಾಧ ಮಾಡಿದವರು ನೀವು ಬದುಕುವ ಹಕ್ಕನ್ನ ಕಸಿದುಕೊಂಡವರು ನೀವು ಕಾನೂನು ಪ್ರಕಾರ ಅಪರಾಧ ಮಾಡಿದವರು ನೀವು ಸತ್ತವನು ಬಡಪಾಯಿ ಅವನ ಕುಟುಂಬಕ್ಕೆ ಒಂದು ಭದ್ರತೆ ಇಲ್ಲ ಪರಿಹಾರ ಅಂತ ನಾನು ಹೇಳಲ್ಲ ಅಗೇನ್ ಅದು ನಮ್ಮದೇ ಹಣ ನೀವು ಯಾರ ಮನೆಯಿಂದ ಯಾರ ಜೇಬಿನಿಂದ ತಂದಿರೋ ಹಣ ಅಲ್ಲ ಕೇರ್ಸ್ ಫಂಡ್ ನಿಮ್ಮ ಕೇರ್ಸ್ ಫಂಡ್ ಇದೆಯಲ್ಲ ಆರ್ಟಿಐ ಇಂದ ಆಚೆ ಇಟ್ಟಿದ್ದಿರಲ್ಲ ಸ್ವಾಮಿ ಯಾಕೆ ಯಾಕೆ ಆರ್ಟಿಐ ಇಂದ ಆಚೆ ಇರಬೇಕದು ಪ್ರಧಾನಮಂತ್ರಿ ವಿಕೋಪ ಪರಿಹಾರ ನಿಧಿ ಅಂತ ಇತ್ತಲ್ವಾ ಇತ್ತಲ್ವಾ ಸ್ವಾಮಿ ಎಲ್ಲ ಅಕೌಂಟಬಿಲಿಟಿ ಇತ್ತು ತಾನೇ ಅದರಲ್ಲಿ ಪಾರದರ್ಶಕವಾಗಿ ಇತ್ತು ತಾನೇ ಅದರಲ್ಲಿ ಯಾವ ಹಣ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಎಷ್ಟು ವಿನಿಯೋಗ ಆಯಿತು ಅಂತ ಹೇಳಿ ಇವತ್ತು ಯಾವುದಕ್ಕೂ ಲೆಕ್ಕ ಇಲ್ಲ ನನ್ನ ಹಣ ನಾನು ತೆರಿಗೆ ಕಟ್ಟಿದಂತ ಹಣ ನಾನು ರಕ್ತ ಬಸ್ತಂತ ಹಣ ನನ್ನ ಹಣ ಇಟ್ಕೊಂಡು ನನಗೊಂದು ವ್ಯಾಕ್ಸಿನ್ ಒಂದು ಔಷಧಿ ಕೊಟ್ಟುಬಿಟ್ಟಿದ್ದಿದ್ರೆ ಕಡೆಯ ಗಳಿಗೆ ನಮ್ಮ ಅಪ್ಪ ಬದುಕ್ತಾ ಇದ್ದರು ಎರಡು ರೆಮ್ಡಿಸಿವರ್ ಸಿಕ್ಕಲಿಲ್ಲ 40000 ರೂಪಾಯಿ ಹೇಳಿಬಿಟ್ರು ನಮ್ಮತ್ರ 15000 ರೂಪಾಯಿ ಇತ್ತು ಯಾರು ಅದನ್ನ ಯಾರ್ಗೋ ಮಾರ್ಕೊಂಡ್ಬಿಟ್ರು ನಮ್ಮ ಅಪ್ಪ ಸತ್ತು ಹೋದ್ರು ಇಲ್ವೇನ್ ರೀ ಫೀಲಿಂಗ್ ಯಾರ್ಗೂನು ಯಾರ ಮನೆಯಲ್ಲಿ ರೀತಿ ಆಗಿಲ್ವ ಘಟನೆ ನಡೆದಿಲ್ವ ಈ ರೀತಿ ಇದೆಲ್ಲ ಸುಳ್ಳು ನಾವು ಮಾತನಾಡ್ತಿರೋದು ಅಲ್ಲ ತಾನೇ ಇವರ ಜವಾಬ್ದಾರಿಗಳು ಹೇಗೆ ನಡೆಕೊಳ್ತಾ ಇದ್ದಾರೆ ಇವರು ನೀವು ಇದನ್ನ ಗಮನಿಸಬೇಕು ಒಮ್ಮೆ ಸಾಯೋ ಕಡೆ ಗಳಿಗೆಯಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಇಂಜೆಕ್ಷನ್ ಕೊಟ್ಟಿದ್ರೆ ಆ ಇಂಜೆಕ್ಷನ್ ಸೇರಿಸಿ ಆ ಗ್ಲೌಸ್ ಸೇರಿಸಿ ಆ ವಾರ್ಡ್ದು ಸೇರಿಸಿ ಬೆಡ್ದು ಸೇರಿಸಿ ಅದಕ್ಕೆ ಒಂದು GST ಹಾಕಿ ಅದೇ ಮೆಡಿಕಲ್ ಬಿಲ್ ಅಲ್ಲಿ ಆಸ್ಪತ್ರೆ ಡಿಸ್ಚಾರ್ಜ್ ಸಮರಿನಲ್ಲಿ ಆ ಡಿಸ್ಚಾರ್ಜ್ ಬಿಲ್ ಅಲ್ಲಿ ನೀವು ಮಾತ್ರ ಟ್ಯಾಕ್ಸ್ ಅನ್ನು ಪಡ್ಕೊಳ್ತಾ ಇದ್ದೀರಿ ಆದರೆ 500 ರೂಪಾಯಿ ಒಂದು 500 ರೂಪಾಯಿಲಿ ಒಂದು ವ್ಯಾಕ್ಸಿನ್ ಬರಲಿಲ್ಲ ನಮಗೆ ಅವರು ಹೇಳಿಬಿಟ್ರು ಅವರು ವ್ಯಾಕ್ಸಿನ್ ಬೇಡ ಅಂದ್ರು ಅದೇನೋ ಅಪಪ್ರಚಾರ ಮಾಡಿಬಿಟ್ರು ಏನು ಬಿಟ್ಟಿದ್ದೀರಿ ಸ್ವಾಮಿ ಅಪಪ್ರಚಾರ ಮಾಡಿಬಿಟ್ರು ಅಂತ ಹೇಳಿ ನಿಮಗೆ ಬೇಕಿರೋದೆಲ್ಲ ಸಾಧಿಸ್ಕೊಂಡಿದ್ದೀರಿ ತಾನೇ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಾಧಿಸ್ಕೊಂಡಿದ್ದೀರಿ ತಾನೇ ಯಾವುದು ಬಿಟ್ಟಿಲ್ವಲ್ಲ ನೀವು ಟೀಕೆ ಮಾಡಿಬಿಟ್ರು ಬೇಡ ಅಂತ ಹೇಳಿಬಿಟ್ರು ಅಂತ ಹೇಳಿ ಇನ್ಕ್ಲೂಡಿಂಗ್ GST ಟೀಕೆ ಬರಲ್ವಾ ನಿಮಗೆ ಬಿಟ್ಟುಬಿಟ್ರಾ ಮಾಡಿದ್ರಿ ತಾನೇ ಎಲ್ಲವನ್ನೂ ಕೂಡ ಇದ್ಯಾಕೆ ಸ್ಪೇರು ಇಲ್ಲೇ ತೊಂದರೆ ಬಂದ್ರೆ ಸಾಕು ನಾಯಕನ ಇಮೇಜ್ ಕಾಪಾಡ್ಕೊಳ್ರಪ್ಪ ಕಾಪಾಡ್ಕೊಳ್ಳಿ ಎಲ್ಲರೂ ಬನ್ನಿ ಧಾವಿಸಿ ರಕ್ಷಣೆಗೆ ಧಾವಿಸಿ ನಿಂತು ಬಿಡ್ತಾರೆ ಒಂದಷ್ಟು ಜನ ಟೀಮ್ ಮಾಡಿಕೊಂಡು ಇದ್ಯಾಕಾಯಿತು ಅದ್ಯಾಕಾಯಿತು ಆ ದೇಶದ ಜಿಯಾಗ್ರಫಿ ಈ ದೇಶದ ಹಿಸ್ಟ್ರಿ ಎಕನಾಮಿಕ್ಸ್ ತಜ್ಞರು ಎಲ್ಲ ಫೇಸ್ಬುಕ್ ಟ್ವಿಟರ್ ಅಲ್ಲ ಎಲ್ಲ ನಡೆದು ಎಲ್ಲ ಮುಗಿದು ಅಲ್ಲೇ ಮುಗಿಸ್ಬಿಡ್ತೀರಾ ನೋ ಜನಗಳ ಮುಂದೆ ನಾವು ಮಾತನಾಡ್ತಾ ಇದ್ದೀವಿ ಒಂದು ಐಡೆಂಟಿಟಿ ಇಟ್ಕೊಂಡು ಮಾತನಾಡ್ತಾ ಇದ್ದೀವಿ ನಮ್ಮ ಹೆಸರನ್ನ ಅದರ ಮುಂದೆ ಬರೆಸ್ಕೊಂಡು ಮಾತನಾಡ್ತಾ ಇದ್ದೀವಿ ಒಂದು ಗುರುತಿದೆ ಒಂದು ಅಕೌಂಟಬಿಲಿಟಿ ಇದೆ ನಮಗೆ ನಮ್ಮನ್ನು ಕ್ವೆಶ್ಚನ್ ಮಾಡಬಹುದು ಪನಿಷ್ಮೆಂಟ್ ಬೇಕಾದರೂ ಕೊಡಬಹುದು ತಪ್ಪು ಮಾಡಿದಾಗ ಏನಿದೆ ಸುಮ್ಮನೆ ಸೋಶಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಬರೀತಿರಲ್ಲ ಯಾವುದೋ ಫೋಟೋ ಹಾಕೊಂಡು ಯಾವುದೋ ಒಂದು ಫ್ಲಾಗ್ ಹಾಕೊಂಡ್ಬಿಟ್ಟು ಸುಮ್ಮನೆ ಏನೋ ಅದು ಗುರುತೇ ಇಲ್ಲ ಒಬ್ಬೊಬ್ಬ 20 ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಏನೋ ಬಾಯಿಗೆ ಬಂದಿದ್ದ ಕಾಮೆಂಟ್ಗಳು ಸಭ್ಯ ಭಾಷೆಯಲ್ಲಿ ಟೀಕೆ ಮಾಡುವುದು ನಮ್ಮ ಹಕ್ಕು ಟೀಕೆ ಮಾಡಿ ವಿಮರ್ಶೆ ಮಾಡೋಣ ಚರ್ಚೆ ಮಾಡೋಣ ಬನ್ನಿ ಅಕ್ರಸ ಟೇಬಲ್ ಕೂತ್ಕೊಳ್ಳೋಣ ಒಂದು ಟೀ ಕುಡಿಯೋಣ ಒಂದು ಕಾಫಿ ಕುಡಿಯೋಣ ಮಾತನಾಡೋಣ ಬನ್ನಿ ಸತ್ಯ ಯಾರ ಕಡೆ ಇದ್ದರೆ ನಿಮ್ಮ ಕಡೆ ಸತ್ಯ ಇದ್ದರೆ ನಾವು ಒಪ್ಪಿಕೊಳ್ತೀವಿ ನಮ್ಮ ಕಡೆ ಸತ್ಯ ಇದ್ದರೆ ನೀವು ಒಪ್ಪಿಕೊಳ್ಳಿ ಬಣ್ಣಗಳು ಯಾಕೆ